ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಧನುಶ್ರೀ ಪೂಜಾರಿ ವೀಕ್ಷಕರೇ ಪ್ರತಿಯೊಂದು ಹೆಣ್ಣು ಮಕ್ಕಳ ಜೀವನದಲ್ಲಿ ಗರ್ಭಾವಸ್ಥೆ ಅನ್ನುವಂಥದ್ದು ಪ್ರಮುಖ ಘಟ್ಟ ತುಂಬ ಜನರು ಹೇಳ್ತಾರೆ ಒಂದು ಮಾತಿದೆ ಒಂದು ತಾಯಿ ಹೊತ್ತು ಹೆತ್ ಹೆತ್ತಾಳೆ ನೋಡಿ ಆ ಸಂದರ್ಭದಲ್ಲಿ ಆಕೆಗೆ ಮರುಜನ್ಮ ಸಿಗತ್ತಂತೆ ಅಷ್ಟು ನೋವನ್ನು ಅನುಭವಿಸ್ತಾಳೆ ಅದ್ರ ಜೊತೆ ಜೊತೆಗೆ ತಾಯಿತನ ಕೂಡ ಖುಷಿಯ ಖುಷಿಯನ್ನು ಕೊಡುತ್ತಂತೆ ಅದ್ರ ಜೊತೆಗೆ ಗರ್ಭಾವಸ್ಥೆ ಏನಿದೆ ಒಟ್ಟು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಪುಟ್ಟ ಕಂದಮ್ಮ ಇರುತ್ತೆ ನೋಡಿ ಆ ಎಕ್ಸ್ಪೀರಿಯನ್ಸ್ ಕೂಡ ಬಹಳಷ್ಟು ಚೆನ್ನಾಗಿರುತ್ತಂತೆ ಇದು ನಾವು ಹಲವು ತಾಯಂದಿರ ಬಾಯಲ್ಲಿ ಕೇಳಿರುವಂತಹ ಮಾತುಗಳು ನಮಗೆ ಗರ್ಭಿಣಿಯರು ಬಂದಂಥ ಸಂದರ್ಭದಲ್ಲಿ ನೋಡೋಕ್ಕೆ ಮುದ್ದು ಮುದ್ದಾಗಿ ಕಾಣಿಸ್ತಾರೆ ಹೊಟ್ಟೆಯೊಳಗೆ ಪುಟ್ಟ ಕಂದಮ್ಮ ಇರುತ್ತೆ ಆವಾಗ ಆವಾಗ ಬದೀತಾ ಇರುತ್ತೆ ಅನ್ನುವಂಥ ವಿಚಾರಗಳವರು ನಮ್ಮ ಜೊತೆ ಶೇರ್ ಮಾಡಿದಾಗ ಅದು ಖುಷಿಯೇ ಅನಿಸತ್ತೆ ಆದರೆ ಅವರಿಗೆ ಏನೆಲ್ಲ ಕಷ್ಟಗಳು ಎದುರಾಗುತ್ತೆ ಯಾಕಂದರೆ ತನ್ನ ಒಡಲ ಒಳಗಿಟ್ಟು ಪೋಷಿಸೋದು ಸುಲಭ ಅಲ್ಲ ಇನ್ನೊಂದು ಜೀವವನ್ನ ತನ್ನ ಒಡಲಲ್ಲಿಟ್ಟುವಂಥದ್ದು ಬಹಳ ಕಷ್ಟದ ವಿಚಾರ ರೀ ಅದು ಆಕೆಗೆ ಊಟದ ವಿಚಾರದಲ್ಲಿರಬಹುದು ಇನ್ನೊಂದು ಮತ್ತೊಂದು ವಿಚಾರದಲ್ಲಿ ಟೋಟಲಿ ಬದಲಾವಣೆ ಆಗುತ್ತೆ ಆಕೆ ಫುಡ್ಡಿ ಆಗಿರ್ತಾಳೆ ತುಂಬಾ ತಿನ್ನುವಂತಹ ಯುವತಿ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಕೆಲವರಿಗೆ ಏನಾಗುತ್ತೆ ಆಹಾರ ನೋಡಿದ್ರೆ ಸಾಕು ವಾಕರಕ್ಕೆ ಬರಕ್ ಶುರುವಾಗುತ್ತೆ ಎರಡನೇ ತಿಂಗಳಿಗೆ ಅಂದ್ರೆ ಯಾವುದೇ ಒಂದು ಫುಡ್ ಅನ್ನ ಆಹಾರವನ್ನು ತಿನಿಸೋ ಪದಾರ್ಥವನ್ನು ಎದುರುಗಡೆ ಇಟ್ಟರೆ ಸಾಕು ಆಕೆಗೆ ವಾಮಿಟಿಂಗ್ ಆಗುವಂತಹ ಸೆನ್ಸೇಷನ್ ಶುರುವಾಗುತ್ತೆ ಸೊ ಆಕೆ ಸುಮಾರು ನಾಲ್ಕರಿಂದ ಆರು ತಿಂಗಳವರೆಗೆ ಇಂತಹ ಆಹಾರಗಳನ್ನ ಅವಾಯ್ಡ್ ಮಾಡ್ತಾಳೆ ಬರೀ ಕರ್ಡ್ ರೈಸು ಮೊಸರನ್ನ ಇಂಥ ಗಂಜಿ ಇಂಥ ಆಹಾರವನ್ನು ಸೇವಿಸೋಕೆ ಶುರು ಮಾಡ್ತಾರೆ ಅಂದ್ರೆ ನಾನು ಹೇಳುವಂಥದ್ದು ಗರ್ಭಾವಸ್ಥೆ ಅನ್ನುವಂಥದ್ದು ಬಹಳಷ್ಟು ನೆಗ್ಲೆಕ್ಟ್ ಮಾಡುವಂತಹ ಪೀರಿಯಡ್ ಅಲ್ಲ ಬದಲಾವಣೆ ಬಹಳಷ್ಟು ಆಗತ್ತೆ ಆಕೆಯ ಹಾರ್ಮೋನಿನಲ್ಲಿರಬಹುದು ಮಾನಸಿಕವಾಗಿ ಆಕೆ ಬದಲಾವಣೆ ಆಗ್ತಾ ಇರ್ತಾಳೆ ಇಂತಹ ಸಂದರ್ಭದಲ್ಲಿ ಗರ್ಭಿಣಿಯಲ್ಲಿ ನಾವು ಸಾಮಾನ್ಯವಾಗಿ ಕಂಡ್ಕೊಳ್ಳುವಂತದ್ ಏನಪ್ಪಾ ಅಂತಂದ್ರೆ ಗರ್ಭಿಣಿಯರಿಗೆ ಬಯಕೆಗಳು ಶುರುವಾಗುತ್ತೆ ಬಯಕೆಗಳು ಶುರುವಾಗುವಂಥದ್ದು ನಮ್ಗೆ ಎಲ್ರಿಗೂ ಕೂಡ ಗೊತ್ತು ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಒಬ್ಳು ಹೊಸ ಮದುವೆಯಾದಂತಹ ಜೋಡಿಗಳಿದ್ರೆ ನವ ಜೋಡಿಗಳಿದ್ದಾಗ ಅದರಲ್ಲಿ ಯುವತಿ ಏನಾದರೂ ತಪ್ಪಿ ಜಾರಿ ನನಗೆ ಮಾವಿನಕಾಯಿ ತಿನ್ಬೇಕು ಅನಿಸ್ತಾ ಇದೆ ಅಂತಂದ್ರೆ ಸಾಕು ಮನೆಯವರೆಲ್ಲ ಟೀಸ್ ಮಾಡಕ್ ಶುರು ಮಾಡ್ತಾರೆ ಓ ಈಕೆ ಗರ್ಭಿಣಿನ ಗುಡ್ ನ್ಯೂಸ್ ಏನಾದರೂ ಇದ್ಯಾ ಅಂತ ಕೇಳ್ತಾರೆ ಸೊ ಅದೊಂದು ವಾಡಿಕೆ ಅದೊಂದು ಮಾತು ಏನಪ್ಪಾ ಅಂತಂದ್ರೆ ಮಾವಿನಕಾಯಿ ತಿನ್ಬೇಕು ಹುಳಿ ತಿನ್ಬೇಕು ಮಣ್ಣು ತಿನ್ಬೇಕು ಹುತ್ತದ ಮಣ್ಣು ತಿನ್ಬೇಕು ಕೆಂಪು ಮಣ್ಣು ಕಪ್ಪು ಮಣ್ಣು ತಿನ್ಬೇಕು ಅಥವಾ ಚಾಕ್ಲೀಸ್ ತಿನ್ಬೇಕು ಇಂಥದ್ದ ಆಸೆ ಆಗ್ತಾ ಇದೆ ಅಂತಂದ್ರೆ ಏನು ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ ಹಾರ್ಮೋನಸ್ ಚೇಂಜಸ್ ಆಗ್ತಾ ಇದೆ ಸೊ ಹೀಗಾಗಿ ಈಕೆ ಗರ್ಭಿಣಿ ಆಗಿರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದ್ಸರ್ತಿ ಡಾಕ್ಟರ್ ಕಡೆ ಹೋಗ್ಬರೋಣ ಅಂತ ಹಿರಿಯರು ಹೇಳ್ತಾರೆ ಸೊ ಇದು ಬರೀ ಹಿರಿಯರ ಮಾತಲ್ಲ ವೈದ್ಯರು ಕೂಡ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಇದೆಲ್ಲ ಸಿಂಟಮ್ಸ್ ಗಳು ಯಾಕಂದ್ರೆ ಒಬ್ಬ ಗರ್ಭಿಣಿಗೆ ಬಯಕೆಗಳು ಜಾಸ್ತಿ ಇರುತ್ತೆ ಬಸರಿ ಬಯಕೆ ಅಂತ ನೋಡಿ ಈ ಬಸರಿ ಬಯಕೆ ಅನ್ನುವಂಥದ್ದು ಗರ್ಭಿಣಿಯರಲ್ಲಿ ಜಾಸ್ತಿಯಾಗಿ ಇರುತ್ತೆ ಸಾಮಾನ್ಯವಾಗಿ ಮಾವಿನಕಾಯಿ ತಿನ್ಬೇಕು ಅಂತಂದ್ರೆ ಮಾವಿನಕಾಯಿನ ತಂದ್ಕೊಡ್ತಾರೆ ಬಸರಿ ಬಯಕೆನ ಈಡೇರಿಸ್ಬೇಕಂತ ಎಷ್ಟೇ ಕಷ್ಟ ಆದ್ರೂ ಕೂಡ ಬಸರಿ ಬಯಕೆಯನ್ನ ಅಹ್ ತಂದ್ಕೊಡೋದ್ನ ಸ್ಟಾಪ್ ಮಾಡಿಸ್ಬಾರ್ದು ಏನೇ ಕೇಳಿ ಯಾಕೆ ಅದನ್ನ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ವಿಷ್ಣ ಅಂತ ಹೇಳ್ತಾರೆ ಯಾಕಂದ್ರೆ ಮಕ್ಕಳಿಗೆ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತಂತೆ ಅಂತ ಹಿರಿಯರು ಹೇಳುವಂತ ಮಾತು ಬಸರಿಯಲ್ಲಿ ಬಯಕೆ ಮಾಡಿಲ್ಲ ಅಂದ್ರೆ ಆಕೆ ಕೇಳಿದಂತ ವಿಚಾರವನ್ನ ಆಕೆ ಕೇಳಿದಂಥ ಐಟಮ್ಸ್ ನಂದು ಕೊಟ್ಟಿಲ್ಲ ಆಕೆ ಕೇಳಿದನ್ನ ಮಾಡಿಕೊಟ್ಟಿಲ್ಲ ತಿನ್ನ ಅಂತಂದರೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆದಾಗ ಹೇಳ್ತಾರೆ ರೇವೋ ನಿನ್ ಬಸ್ರಿ ಇದ್ದಾಗ ನಿನಗೆ ನಾನು ಈ ಆಸೆನ ಈಡೇರಿಸಲಿಲ್ಲ ಹಾಗಾಗಿ ಹಿಂಗಾಯ್ತು ಏನು ಅಂತ ಒಂದು ಮಾತು ಹೇಳ್ತಾರೆ ಹಿರಿಯರು ಅದು ಒಂದ್ ಕಡೆ ನಾನೀಗ ಯಾಕೆ ಗರ್ಭಾವಸ್ಥೆಯ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದ್ರೆ ಈ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಕೆಲವರಿಗೆ ಮಣ್ಣು ತಿನ್ಬೇಕು ಅಂತ ಅನ್ಸುತ್ತಲ್ವಾ ಹಾಗಾದ್ರೆ ಆ ಮಣ್ಣು ತಿನ್ನುವಂಥದ್ದು ಸೇಫಾ ಈ ಬಸರಿ ಬಯಕೆ ಅನ್ನುವಂಥದ್ದು ಸೈಂಟಿಫಿಕಲಿ ಅದು ಒಳ್ಳೆಯದಾ ಸೈಂಟಿಫಿಕಲಿ ಈ ಬಸರಿ ಬಯಕೆ ಏನು ಹೇಳ್ತಾರೆ ಡಾಕ್ಟರ್ಸ್ ಏನು ಏನ್ ಹೇಳ್ತಾರೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಬಸರಿ ಬಯಕೆನ ಜಿಯೋಫೇಜಿಯ ಡಿಸಾರ್ಡರ್ ಅಂತ ಕರೀತಾರಂತೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಹುಣಸೆ ಹಣ್ಣು ಹುಳಿ ಆಮೇಲೆ ಕಪ್ಪು ಮಣ್ಣು ಕೆಂಪು ಮಣ್ಣು ಹುತ್ತದ ಮಣ್ಣು ಚಾಕು ಇನ್ನೊಂದು ಮತ್ತೊಂದು ಏನೆಲ್ಲ ಬಯಕೆ ಇರುತ್ತೆ ನೋಡಿ ವಿಚಿತ್ರ ಒಬ್ಬೊಬ್ಬರಿಗೆ ಒಂದೊಂದು ವಿಚಿತ್ರ ಬಯಕೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರುವಂತಹ ಬಯಕೆಗಳು ಇಷ್ಟು ಅದು ಬಿಟ್ಟು ಬೇರೆ ಬೇರೆ ಬಯಕೆಗಳು ಕೂಡ ಇರ್ತವೆ ಅದು ಅವರವರ ವೈಯಕ್ತಿಕವಾಗಿರುತ್ತೆ ಸೊ ಅದೊಂದು ವಿಚಾರ ಸೊ ಈ ಈ ಒಂದು ಬಸರಿ ಬಯಕೆಗೆ ಜಿಯೋ ಫೇಸಿಯ ಡಿಸಾರ್ಡರ್ ಅಂತ ಕರೀತಾರೆ ಅದ್ರ ಜೊತೆ ಗರ್ಭಾವಸ್ಥೆಯಲ್ಲಿ ಕಾಡುವಂತಹ ಈ ರೀತಿಯ ವಿಚಿತ್ರ ಬಯಕೆಗಳನ್ನ ಕಡುಪಿಕಾ ಅಂತ ಕೂಡ ಕರೀತಾರಂತೆ ಅಂದ್ರೆ ಸೈಂಟಿಫಿಕಲಿ ಸೊ ಯಾಕೆಂತಹ ಬಯಕೆಗಳು ಗರ್ಭಾವಸ್ಥೆಯಲ್ಲಿ ಬರುತ್ತೆ ಅಂತಂದ್ರೆ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ತನ್ನ ಒಡ ಒಳಗೆ ಒಂದು ಜೀವ ಇರುತ್ತೆ ಅದಕ್ಕೆ ಕೂಡ ಆಹಾರ ಪೌಷ್ಟಿಕಾಂಶ ಅದ್ರ ಜೊತೆಗೆ ಕ್ಯಾಲ್ಶಿಯಂನ ನೀಡ್ಸ್ ಇರುತ್ತೆ ಯಾವಾಗ ಈಕೆ ಪ್ರೆಗ್ನೆಂಟ್ ಆಗ್ತಾಳೆ ನೋಡಿ ಆ ಸಂದರ್ಭದಲ್ಲಿ ಆಕೆಯ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಪೋಷಕಾಂಶ ಅಂಶ ಬಹಳಷ್ಟು ಕಡಿಮೆ ಇರುತ್ತಂತೆ ಇದು ನೋಟ್ ಮಾಡ್ಕೊಳ್ಳಿ ಯಾಕಾಗಿ ಬಸರಿ ಬಯಕೆ ಬರುತ್ತೆ ಮಣ್ಣು ತಿನ್ನಬೇಕು ಕೆಂಪು ಮಣ್ಣು ತಿನ್ನಬೇಕು ಕಪ್ಪು ಮಣ್ಣು ತಿನ್ನಬೇಕು ಹುಳಿ ತಿನ್ನಬೇಕು ಮಾವಿನಕಾಯಿ ತಿನ್ನಬೇಕು ಅಂತ ಅನ್ಸೋದು ಯಾಕೆ ಅಂತಂದರೆ ಆಕೆಯ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಪೌಷ್ಟಿಕಾಂಶ ಕಮ್ಮಿ ಇರುತ್ತೆ ಇಂಥ ಕೊರತೆ ಇದ್ದಾಗ ಹೆಣ್ಣು ಮಕ್ಕಳು ಇಂತಹ ಮಣ್ಣು ತಿನ್ನೋದು ಮಾವಿನಕಾಯಿ ತಿನ್ನೋದು ಹುಳಿ ತಿನ್ನೋದು ಮಾಡ್ತಾರಂತೆ ಸೊ ಹಾಗಾಗಿನೇ ಡಾಕ್ಟರ್ಸ್ಗಳು ಏನು ಮಾಡ್ತಾರೆ ತಾಯಿತನಕ್ಕೆ ಸಿದ್ಧತೆಯಲ್ಲಿರುವಂತಹ ಮಹಿಳೆಯರಿಗೆ ಪೋಲಿಕ್ ಆಸಿಡ್ ಸೇರಿದಂತೆ ಅಗತ್ಯ ಪೋಷಕಾಂಶಗಳ ಮಾತ್ರೆಗಳನ್ನು ಕೊಡ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರಬಹುದು ನಿಮಗೆ ಚೆಕಪ್ ಮಾಡಿ ಆದ್ಮೇಲೆ ಒಂದಷ್ಟು ಸಿರಪ್ಗಳು ಇರಬಹುದು ಇನ್ನೊಂದು ಟ್ಯಾಬ್ಲೆಟ್ ಅನ್ನ ಸಜೆಸ್ಟ್ ಮಾಡ್ತಾರೆ ಇದು ನಿಮ್ಮ ಬಯಕೆಗೆ ರೀಸನ್ ಏನಪ್ಪಾ ಚೆನ್ನಾಗಿ ತಿನ್ಬೇಕು ನೀವು ಇನ್ನು ಕೆಲವರು ಏನ್ ಮಾಡ್ತಾರೆ ಕೆಲವೊಮ್ಮೆ ಗರ್ಭಿಣಿಯರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತೆ ಯಾಕಂದ್ರೆ ಅತಿಯಾಗಿ ಮಣ್ಣು ತಿಂತಾರೆ ಮುಷ್ಟಿ ಗಟ್ಲೆ ಮಣ್ಣನ್ನು ತಿನ್ಬಿಡ್ತಾರೆ ಯಾಕಂದ್ರೆ ನಂಗೆ ಈಗ ಆಸೆ ಬಂದಿದೆ ಅಂತ ಪೋಷಕರು ಏನ್ ಮಾಡ್ತಾರೆ ಓ ನನ್ನ ಮಗಳಿಗೆ ಆಸೆ ಬಂದ್ಬಿಟ್ಟಿದೆ ಆಗಲ್ಲ ಹಿಂದಿನಿಂದಲೂ ಬಂದಿರುವಂತಹ ಇದು ವಿಚಾರ ಏನಂದ್ರೆ ಗರ್ಭಿಣಿಯರಿಗೆ ಮಣ್ಣು ಕೊಡ್ತಾರೆ ತಿನ್ನಕ್ಕೆ ಗರ್ಭಿಣಿ ಕೊಟ್ಟಿಲ್ಲ ಅಂದ್ರೆ ತಿಂತಾರಲ್ವಾ ಕೊಟ್ಬಿಡೋಣ ಅಂತ ಅಂದ್ಕೊಂತಾರೆ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮುಷ್ಟಿಗಟ್ಲೆ ಮಣ್ಣನ್ನ ತಿಂತಾರಂತೆ ಈ ಮುಷ್ಟಿಗಟ್ಲೆ ಮಣ್ಣನ್ನ ತಿನ್ನೋದ್ರಿಂದ ಮಗುವಿಗೆ ಏನ್ ಬೇಕಾದ್ರೂ ತೊಂದರೆ ಆಗ್ಬೋದು ಯಾಕಂದ್ರೆ ಮೂರ್ ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ಕೂಡ ಈ ಒಂಬತ್ತು ತಿಂಗಳ ಪೀರಿಯಡ್ಸ್ ಮಧ್ಯದಲ್ಲೂ ಕೂಡ ಇವರಿಗೆ ಬಯಕೆಗಳು ಉದ್ಭವ ಆಗುತ್ತೆ ಬರೀ ಒಂದ್ ತಿಂಗಳಿಂದ ನಾಲ್ಕು ತಿಂಗಳವರೆಗೆ ಮಾತ್ರ ಬಸರೆ ಬಯಕೆ ಇರತ್ತಂತೆ ಏನು ಇಲ್ಲ ಮಣ್ಣು ತಿನ್ನುವಂತಹ ವಿಚಾರ ಅಥವಾ ಮಾವಿನಕಾಯಿ ತಿನ್ನುವಂತಹ ವಿಚಾರ ಒಂಬತ್ತು ತಿಂಗಳವರೆಗೂ ನಡಿಬಹುದು ಹೇಳಕ್ ಸೊ ನೀವೆಲ್ಲರೂ ಕೂಡ ಮಣ್ಣನ್ನು ತಿನ್ನುವಾಗ ಸ್ವಲ್ಪ ನೂರು ಬಾರಿ ಯೋಚನೆ ಮಾಡಿ ಯಾಕಂದ್ರೆ ಈ ಅತಿಯಾಗಿ ಮಣ್ಣು ಸೇವನೆಯಿಂದ ಹೊಟ್ಟೆಯಲ್ಲಿರುವಂತಹ ಮಗುವಿಗೂ ಕೂಡ ತೊಂದರೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಈ ಕೆಮ್ಮಣ್ಣು ಚಾಕ್ ಪೀಸು ಹಿಂಡಿ ರಂಗೋಲಿ ಪುಡಿ ಸುಣ್ಣ ಸೇರಿದಂತೆ ವಿವಿಧ ಬಗೆಯ ಅಸಹಜ ವಸ್ತುಗಳನ್ನು ತಿನ್ನುವ ಗರ್ಭಿಣಿಯರು ಕೂಡ ನಮ್ಮಲ್ಲಿದ್ದಾರೆ ಇದರಿಂದ ಕೆಲವೊಮ್ಮೆ ಗರ್ಭಿಣಿಯರಿಗೆ ಮಲಬದ್ಧತೆ ಅತಿಸಾರ ಅಥವಾ ಕರುಳಿನ ಸೋಂಕು ಉಂಟಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಇಂತಹ ಆರೋಗ್ಯ ಸಮಸ್ಯೆ ಕಾಣಬಹುದು ಕೇವಲ ಗರ್ಭಿಣಿಯರು ಮಾತ್ರವಲ್ಲ ಒಂದರಿಂದ ಎಂಟು ವಯಸ್ಸಿನ ಮಕ್ಕಳಲ್ಲೂ ಕೂಡ ಈ ರೀತಿಯ ಅಸಹಜ ವಸ್ತುಗಳನ್ನ ತಿನ್ನುವ ಅಭ್ಯಾಸವಿರುತ್ತೆ ನಿಧಾನಕ್ಕೆ ಅದನ್ನು ಕೂಡ ಪೋಷಕರು ಬಿಡಿಸುವಂತಹ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ಸ್ಕೂಲಲ್ಲಿ ಮಕ್ಕಳಿದ್ದಂತಹ ಸಂದರ್ಭದಲ್ಲಿ ಚಾಕ್ ಪೀಸು ಕಡ್ಡಿ ಇವುಗಳನ್ನು ತಿನ್ನುವಂತಹ ಅಭ್ಯಾಸ ಜಾಸ್ತಿ ಇದೆ ಇದು ಕೂಡ ಮಕ್ಕಳಿಗೆ ಒಳ್ಳೆಯದಲ್ಲ ಇಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಂದ್ರೆ ಗರ್ಭಿಣಿಯರನ್ನು ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸಿ ಅಗತ್ಯಕ್ಕೆ ಬೇಕಾದಂತಹ ಪೋಷಕಾಂಶವನ್ನು ಒದಗಿಸಬೇಕು ಅಂತ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ಡಾಕ್ಟರ್ ಚೆಕ್ ಮಾಡ್ತಾರೆ ಇಂಥ ಲಕ್ಷಣಗಳು ಕಂಡು ಬಂದಲ್ಲಿ ಡಾಕ್ಟರ್ ಹೇಳೇ ಹೇಳ್ತಾರೆ ಕ್ಯಾಲ್ಸಿಯಂ ಅಂಶ ಅಂಶ ಕಡಿಮೆ ಇದೆ ಅಂತ ಆವಾಗ ಒಂದಷ್ಟು ಟ್ಯಾಬ್ಲೆಟ್ ಗಳನ್ನ ರೆಫರ್ ಮಾಡ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ